ಮಹೋತ್ಸವ ಆಚರಣೆ ಮೀಟಿಂಗ್ ನಡೆಸ್ತಾ ಇದ್ದೀವಿ. ಈ ಮೀಟಿಂಗ್ ಉದ್ದೇಶ ಏನಂತ ಹೇಳಿದ್ರೆ ಇಡೀ ಚಿರಂಜೀವಿಯವರ ಅಭಿಮಾನಿಗಳ ಒಂದು ಆಕ್ಟಿವಿಟೀಸ್. ಸುಮಾರು ನಮ್ಮ ದೇಶದಲ್ಲಿರ್ತಕ್ಕಂಥ 6 ರಾಜ್ಯಗಳಲ್ಲಿನ 90 ಜಿಲ್ಲೆಗಳಲ್ಲಿ ಈ ಒಂದು ಚಿರಂಜೀವಿಯವರ ಆಕ್ಟಿವಿಟೀಸ್ ನಡೀತಾ ಇದೆ. ಈ ಆಕ್ಟಿವಿಟೀಸ್ ನಡೀತಾ ಇರಬೇಕಾದ್ರೆ ಅದೊಂದು ಎಫೆಕ್ಟಿವ್ ಆಗಿ ಆಗಬೇಕು. ಮುಂದೆ ಬರೋಂಥ ದಿನಗಳಲ್ಲಿ ನಾವು ಏನು ಆಕ್ಟಿವಿಟಿ ಮಾಡ್ತಾ ಇದ್ದೀವಿ, ಸುಮಾರು ಜನಕ್ಕೆ ಪಾಪ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, ಅದು ಚಿರಂಜೀವಿಯವ್ರ ತನಕ ತಲುಪ್ತಾ ಇಲ್ಲ, ಅಥವಾ ಚಿರಂಜೀವಿಯವರ ಅನಿಸಿಕೆಗಳು ನಮ್ಮ ಅಭಿಮಾನಿಗಳ ತನಕ ತಲುಪ್ತಾ ಇಲ್ಲ. ಹಾಗಾಗಿ ಆ ಎರಡೂ ಸಹ ಜೋಡಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು 90 ಜಿಲ್ಲೆಗಳ ಸಭೆಯನ್ನು ಮಾಡ್ತಾ ಇದ್ದೀವಿ. ಆ 90 ಜಿಲ್ಲೆಗಳ ಸಭೆಯಲ್ಲಿ ಇದು ಒಂದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಾರೆ ಅಭಿಮಾನಿಗಳು ಮತ್ತು ಚಿರಂಜೀವಿಯವರ ಮಧ್ಯೆ ಒಂದು ಗ್ಯಾಪ್ ಏನಿದೆಯೋ ಆ ಗ್ಯಾಪ್ ಕಮ್ಮಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲದಕ್ಕಿಂತನೂ ಹೆಚ್ಚಾಗಿ ಚಿರಂಜೀವಿಯವರ ಒಂದು ಆಸೆ ಏನಿದೆ, ಸಮಾಜದಲ್ಲಿ ಯಾರು ನಿರ್ಗತಿಕರಿದ್ದಾರೆ, ಸಮಾಜದಲ್ಲಿ ಯಾರು ಅಸಹಾಯಕರಿದ್ದಾರೆ, ಸಮಾಜದಲ್ಲಿ ಯಾರು ಏನಾದರೂ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂಥವ್ರಿಗೆ ಏನಾದರೂ ಸಹಾಯ ಆಗಬೇಕು ನನ್ನ ಅಭಿಮಾನಿಗಳಿಂದ ಮತ್ತು ನನ್ನಿಂದ. ಅಂದರೆ ಚಿರಂಜೀವಿಯವರಿಂದ ಮತ್ತು ಅವರ ಅಭಿಮಾನಿಗಳಿಂದ ಏನು ಅಪೇಕ್ಷೆ ಕೇಳ್ತಾ ಇದ್ದಾರೋ ಆ ಅಪೇಕ್ಷೆಯನ್ನು ಫುಲ್ಫಿಲ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ, ಯಾವ ರೀತಿ ಮಾಡಿದ್ರೆ ಒಳ್ಳೆ ಕಾರ್ಯಕ್ರಮಗಳು ಸರಿ ಇರ್ತಾ ಇರುತ್ತೆ, ಸಮಾಜಮುಖಿ ಕಾರ್ಯಕ್ರಮಗಳು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಜಿಲ್ಲಾ ಸಭೆಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟ. ಸರ್, ಎಷ್ಟು ಜಿಲ್ಲೆ ಆಗಿದೆ ಸರ್ ಇಲ್ಲಿವರೆಗೂ? ಈಗ ಆಲ್ರೆಡಿ ನಾವು 90 ಜಿಲ್ಲೆಗಳಲ್ಲಿ ಆಕ್ಟಿವ್ ಇದೆ. ಇವತ್ತು ಕರ್ನಾಟಕದ 9 ಜಿಲ್ಲೆಗಳಲ್ಲಿ, ಇದು 9ನೇ ಜಿಲ್ಲೆ, ಇದು ನಾವು ಇವತ್ತು ಸಭೆ ಮಾಡ್ತಾ ಇದ್ದೀವಿ. 9 ಜಿಲ್ಲೆ ಆದಮೇಲೆ ಇನ್ನು 3 ಜಿಲ್ಲೆ ನಾವು ಕರ್ನಾಟಕದಲ್ಲಿ ಮಾಡ್ತೀವಿ, ಇದಾಗ್ತಾನೆ ಆಂಧ್ರ ಮತ್ತು ತಮಿಳುನಾಡಲ್ಲಿ ಪ್ರಾರಂಭ ಮಾಡ್ತೇವೆ. ಫ್ಯಾನ್ಸ್ ಏನು ಹೇಳ್ತೀರಾ ಸರ್ ಒಟ್ಟಾರೆ? ನಾವು ಚಿರಂಜೀವಿಯನ್ನ ಏನು ಅಭಿಮಾನಿಸ್ತಾ ಇದ್ದೀವಿ, ಬರೀ ನಟನಾಗ ಅಭಿಮಾನಿಸೋದಲ್ಲ, ಅವರಲ್ಲಿರ್ತಕ್ಕಂಥ ಗುಣಗಳೇನಿದೆಯೋ, ಅವರಲ್ಲಿರ್ತಕ್ಕಂಥ ಏನು ಸಜ್ಜನಿಕೆ ಇದೆಯೋ, ಸರಳತೆ ಇದೆಯೋ, ಅವೆಲ್ಲವನ್ನು ಸಹ ನಾವು ಅಳವಡಿಸಿಕೊಂಡು ಅವರಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆ ಗುಣಗಳನ್ನು, ಯಾವುದಾದ್ರೂ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂದರೆ ಚಿರಂಜೀವಿ ಇಡೀ ಪ್ರಪಂಚದಲ್ಲಿ ಅಂತ ನಾವು ಘಂಟಾಘೋಷವಾಗಿ ಏನು ಹೇಳ್ತಾ ಇದೀವೋ, ಆ ರೀತಿ ಪ್ರತಿ ಅಭಿಮಾನಿನೂ ಸಹ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಬೇಕು ಅಂತ ಹೇಳಿದ್ದೆ ಒಂದು ಕರೆ ಕೊಡ್ತಾ ಇದ್ದೀವಿ.